ನಂಟು ಬೇಡವೇ ಬೇಡ, ಧಾರವಾಡ ಪ್ರತ್ಯೇಕ ಪಾಲಿಕೆಯ ಕೂಗು. ರಾಜ್ಯದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೆಂಗಳೂರಿನ ನಂತರ ಅತಿದೊಡ್ಡ ಪಾಲಿಕೆಯಾಗಿದೆ. ಅವಳಿ ನಗರಕ್ಕೆ ಸೇರಿಯೇ ಪಾಲಿಕೆ ಇದ್ರೂ ಸರ್ಕಾರದಿಂದ ಬರುವ ಅನುದಾನದಲ್ಲಿ ಹುಬ್ಬಳ್ಳಿಗೆ ಸಿಂಹಪಾಲು ಸಿಗುತ್ತೆ ಎನ್ನುವ ಅಸಮಾಧಾನ ಬಹಳ ವರ್ಷಗಳಿಂದ ಧಾರವಾಡ ಜನರಿಗೆ ಇದ್ದೇ ಇದೆ. ಹುಬ್ಬಳ್ಳಿಯಂತೆ ಧಾರವಾಡ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿಯೂ ಕೂಡ ಆಗಿಲ್ಲ. ಇದೇ ಕಾರಣಕ್ಕೆ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಕೊಟ್ಟು ಬಿಡಿ ಎನ್ನುವಂತಹ ಹೋರಾಟ ಹಲವಾರು ವರ್ಷಗಳಿಂದ ನಡೆದಿದೆ. ಇದಕ್ಕಾಗಿ ಪ್ರತ್ಯೇಕ ಪಾಲಿಕೆ ಹೋರಾಟ ಸಮಿತಿ ನಿರಂತರವಾಗಿ ಪ್ರಯತ್ನ ಕೂಡ ನಡೆಸಿದೆ. ಬೆಳಗಾವಿ ಅಧಿವೇಶನದಲ್ಲಿ ನಗರಾಭಿವೃದ್ಧಿ ಖಾತೆ ಸಚಿವ ಬೈರತಿ ಸುರೇಶ್ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಸಿಗಲಿದೆ ಎನ್ನುವಂತಹ ಸುಳಿವನ್ನ ಕೊಟ್ಟಿದ್ರು. ಆದರೆ ಇದುವರೆಗೂ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಈಗ ಮತ್ತೆ ಪ್ರಸಕ್ತ ಸಾಲಿನ ಅಧಿವೇಶನ ಮುಂದಿನ ತಿಂಗಳಿನಿಂದ ಆರಂಭಗೊಳ್ತಾ ಇದ್ದು, ಈ ಸಲವೂ ಮತ್ತೆ ಧಾರವಾಡ ಪ್ರತ್ಯೇಕ ಪಾಲಿಕೆ ಬೇಡಿಕೆಯ ಕುರಿತಾಗಿ ಸರ್ಕಾರದ ಮುಂದೆ ಪ್ರಶ್ನೆ ಇಡುವುದಾಗಿ ಸ್ಥಳೀಯ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಸರ್ಕಾರದಿಂದ ಬರುವಂತಹ ಅನುದಾನದ ಜೊತೆಗೆ ಸ್ಮಾರ್ಟ್ ಸಿಟಿ ಯೋಜನೆ ಎಲ್ಲ ಅನುದಾನ ಹುಬ್ಬಳ್ಳಿಗೆ ಬಳಕೆಯಾಗಿದೆ. ಅಲ್ಲದೆ ಮೇಯರ್ ಉಪಮೇಯರ್ ಆಯ್ಕೆಯಲ್ಲಿಯೂ ಕೂಡ ಧಾರವಾಡಿಗರಿಗೆ ಸಿಕ್ಕ ಅವಕಾಶ ಕಡಿಮೆಯಾಗಿದೆ. ಹೀಗಾಗಿ ಹುಬ್ಬಳ್ಳಿಯ ನಂಟು ಬೇಡ, ಪ್ರತ್ಯೇಕಿಸಿ ಕೊಟ್ಟು ಬಿಡಿ ಅಂತ ಅಲ್ಲಿನವರು ಆಗ್ರಹಿಸಿದ್ದಾರೆ. ಒಂದು ಮಹಾನಗರ ಪಾಲಿಕೆ ರಚನೆಯಾಗಬೇಕಾದ್ರೆ 300,000 ಜನಸಂಖ್ಯೆ ಇರಬೇಕು. ವಾರ್ಷಿಕ 6 ಕೋಟಿ ರೂಪಾಯಿ ಆದಾಯ ತೆರಿಗೆ ಸಂಗ್ರಹವಾಗಬೇಕು. ಈ ಎಲ್ಲಾ ಮಾನದಂಡವನ್ನ ಧಾರವಾಡ ಹೊಂದಿದೆ. ಈಗಾಗಲೇ ಧಾರವಾಡಕ್ಕೆ ಪ್ರತ್ಯೇಕ ಕಚೇರಿಯೂ ಇದೆ. ಹೀಗಾಗಿ ಘೋಷಣೆಯೊಂದೇ ಬಾಕಿಯಾಗಿದೆ. ಇನ್ನು ಹಿಂದಿನ ಸಲ ಬಿಜೆಪಿಯದ್ದೇ ಸರ್ಕಾರ ಇತ್ತು. ಆಗ ನಾವು ಎಷ್ಟು ಸಲ ಮನವಿ ಮಾಡಿಕೊಂಡ್ರೂ ಸ್ಪಂದಿಸಿರಲಿಲ್ಲ. ಆದ್ರೆ ಈಗ ಬೆಲ್ಲದವರು ತಮ್ಮ ಸರ್ಕಾರ ಇಲ್ಲದೆ ಇರುವಾಗ ಧ್ವನಿಯನ್ನ ಎತ್ತಿದ್ದಾಗಿ ಹೇಳಿದ್ದು ಏನಾಗುತ್ತದೋ ಕಾದು ನೋಡಬೇಕು ಅಂತ ಪ್ರತ್ಯೇಕ ಪಾಲಿಕೆ ಹೋರಾಟ ಸಮಿತಿಯವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಳೆದ ಸಲ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸ್ಥಳೀಯರು ಶಾಸಕರು ಒಟ್ಟಿನಿಂದ ಧ್ವನಿಯನ್ನ ಎತ್ತಿದ್ರು. ಇದರ ಪರಿಣಾಮವಾಗಿ ನಗರಾಭಿವೃದ್ಧಿ ಸಚಿವರು ಪಾಲಿಕೆ ಆಗಿಯೇ ಬಿಡುತ್ತೆ ಅನ್ನುವಂತಹ ಅರ್ಥದಲ್ಲಿ ಭರವಸೆಯನ್ನ ನೀಡಿಬಿಟ್ಟಿದ್ರು. ಆದ್ರೆ ಇನ್ನೂವರೆಗೂ ಆ ಭರವಸೆ ಹಾಗೆ ಉಳಿದಿದ್ದು, ಇನ್ನಾದರೂ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಭಾಗ್ಯ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸಂಗಮೇಶ್ ಸತ್ತಿಗೇರಿ, ಕರ್ನಾಟಕ ಟಿವಿ, ಧಾರವಾಡ.